ಕಾರಂಜಾ ಮುಳುಗಡೆ ಸಂತ್ರಸ್ತರ ಸಮಿತಿಯ ಅಧ್ಯಕ್ಷರು ಈ ವರ್ಷದ ಆಯವ್ಯಯ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರವನ್ನು ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಘೋಷಿಸದ ಕಾರಣ ಮಾರ್ಚ್ 22ರಂದು ವಿಧಾನಸಭಾ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಬೀದರ್ ನಗರದ ಹೋಟೆಲ್ ಮಯೂರ ಬಳಿ ಇರುವ ಶಾಹಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರಂಜಾ ಮುಳುಗಡ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಈ ವರ್ಷದ ಆಯವ್ಯಯ ಪಟ್ಟಿಯಲ್ಲಿ ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಯಾವುದೇ ಪರಿಹಾರ ಘೋಷಿಸದ ಕಾರಣ ಇದನ್ನು ವಿರೋಧಿಸಿ ಮಾರ್ಚ್ 22ರಂದು ಸಂತ್ರಸ್ತರೆಲ್ಲರೂ ವಿಧಾನಸಭಾ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಒಂದೇ ನೀವು ರಾಜಕೀಯ ಮಾಡ್ತಿರೋ ಅಥವಾ ಇದನ್ನು ನಮ್ಮ ಜಿಂದಗಿದಾಗ ದೀಪ ಇದ್ದಿದ್ದಕ್ಕೆ ಎಣ್ಣೆ ಹಾಕ್ಬೇಕು ಅಥವಾ ದೀಪ ಆರಿಸಬೇಕು. ನಿಮ್ಮಲ್ಲಿ ಗುಣ ಬರೀ ದೀಪ ಆರಿಸ ಗುಣಗಳು ಅವ ನಮ್ಮ ಸಲುವಾಗಿ. ಅದು ನಿಮ್ಗೆ ಹೇಳ್ತೀನಿ, ಪ್ರತಿಯೊಂದು ನಿಮ್ಮ ರಾಜಕೀಯ ನೋಡ್ತೀವಿ. ಒಂದು ಬುಬ್ಬಿ ಗೂಡು ಕಡ್ದು ಹೋಗ್ಯದ, ಹಾಳಾಗ್ಯದ, ಬುಬ್ಬಿ ಗೂಡಿ ಕಟ್ಟಿಸ್ತಾರೆ. ನಮ್ಮ ಆಸ್ತಿ ಕಂಪ್ಲೀಟ್ಲಿ ಖರಾಬ್ ಆಗಿ ಜೀರೋ ಆದಾಗಿದ್ದೆ. ನಾವು 200 ಎಕರೆ ಒಂದು ಟೈಮ್ನ ಬೆಳೆ ತೆಗೆದಿದ್ದ, ಒಂದು ಟೈಮ್ನ 200 ಚೀಲ ಬೆಳೆದಿದ್ದ. ಖರೀಫ್ ಪೂರ್ವತಿ ಕೂಡಿಸ 5-6 ಚೀಲ ತೆಗೆಯೋ ನಾವು ಒಪ್ಪಿದ್ದೇನೆ. ಇದೇ ಪ್ರಕಾರ ನಮ್ಮ 6 ಎಕರೆ ಜಮೀನು ಹೋಗಿದೆ. ರೇಕೂರ್ದ ದೊಡ್ಡ ಕುಟುಂಬದವ್ರು ಇದ್ದೇವು, ಊರಿಗೆ ಅನ್ನ ಕೊಟ್ಟವರಿದ್ದೇವೆ, ಊರು ಸಲ್ಲಿದವ್ರಿಗೆ ಕಟ್ಟಿದವ್ರು ಇದ್ದೇನು. ಅದು ನನಗೇ ಅನ್ನ ಇಲ್ಲ ಸಾಹೇಬ್ರೆ. ತಾವು ಆದಷ್ಟು ಮಟ್ಟಿಗೆ ನಮ್ಮ ವಿಷಯದಾಗ ಕನಿಕರ ಭಾವನೆಯಿಂದ ನಮ್ದು ಏನೇ ಕಲ್ಯಾಣ ಮಾಡಪ್ಪೆ ತಮ್ಮ ವರದಿ ಮಾಡಿರಿ. ವರದಿ ಮಾಡಬೇಕು, ಆ ವರದಿ ಸರ್ಕಾರ ಕಿವಿ ಮುಟ್ಟಿರಿ. ಒಂದು ಇದೇ ರೀತಿ ನಡೀತೀವಿ ನಾವು ಎಲ್ಲರೂ ಅಧೋಗತಿಯಾಗಿ ವಿಷಯ ತಿನ್ನು ಸಾಯ್ಬೇಕಾಯ್ತದ. ಒಂದು ನಮ್ಮ ಮಗನೇ ನೌಕರಿ ಕೊಡ್ಲಕ್ಕೆ, ನಮ್ಮ ಮಗನೇ ನೆಂಟಸನ್ ಕೊಡ್ಲಕ್ಕೆ ಆಗ್ಲತ್ತಲ್ರಿ. ನಮ್ಮ ಹೊಲ ಏನಿಲ್ಲ, ಯಾರು ಕೊಡ್ತಾರ? ಏನೋ ಅಭಿಷಣಿದಾಗೆ ಮತ್ತೆ ಸಾರಿ ಉಸಿರು ಸುಮ್ಮನೆ ಏನೋ ಇಂಥ ಹಾಲತ್ತ ಒಬ್ರು ಕೇಳತ್ತಿರಲಿಲ್ಲ. ಮುಖ್ಯಮಂತ್ರಿ ಲೆಟ್ರ್ ಬರೆದಿನಿ, ಕಂಟಿನ್ಯೂ ಲೆಟ್ರ್ ನಾನು ಏನು ಆಗ್ಲತ್ತಿರಲಿಲ್ಲ, ಮಾಡ್ಲತ್ತಿರಲಿಲ್ಲ. ನಾ ಎರಡು ಮಾತಾಡಿ ಆದಷ್ಟು ಮಟ್ಟಿಗೆ ತಮ್ಮ ಸಹಕಾರ ಕೇಳತ್ತಿದ್ದೆವು. ನಮ್ಗೆ ಹೆಚ್ಚಿಗೆ ಮಾತಾಡೋದು ಬರಲ್ಲ. ನಾನು ಡಿಸ್ಕಂಟಿನ್ಯೂ ವಕೀಲ ಇದ್ದೀನಿ, ನಾ ಕಂಟಿನ್ಯೂ ವಕೀಲ ಇದ್ದಾರೆ. ನಾ ಸ್ಟ್ಯಾಂಡರ್ಡ್ ಮಾತಾಡ್ತೀರಿ, ಆದ್ರೆ ನೀನು ಮಾನೇಜ್ ಬೇಕಾದಷ್ಟು ಇದ್ರಿ. ಮಾತಾಡೋಂತ ಯೋಗ್ಯತೆ ಕಡಿಮೆ ಆಗ್ಯದ. ನಂದು 75 ಉಮ್ಮಾರ ಅದ ಅಂದ್ರೆ ನನ್ನ ಲೈಫ್ ಏನು ಇದ್ರು, ನನ್ನ ಲೈಫ್ ಏನು ಚೂರು ಮಾಡಿಟ್ರಿ ನೀವು ಸರ್ಕಾರು? ಇವತ್ತಿನ ಹೋರಾಟ ಗೌರವ ಪ್ಯಾಕ್ ಮಾಡಿದ್ರಿ ನೀವು. ಬರೀ ಬಿಜೆಪಿದು ಏನು ಮಾಡಂಗಿದ್ರಿ, ಏನು ಮಾಡತ್ತಿರಿ, ಏನು ಮಾಡ್ತೀರಿ? ನಾವು ಅಲ್ಲೇ ತಿಳ್ಕೊಂಡು ಈ ಪೇಪರ್ ನಿಮ್ಗೆ ಬರೆಯ ಎಡಿಟ್ರ್ ಹಾಕೇ ಹಾಕ್ತಾರ, ಹಾಕ್ಲಿಲ್ಲ. ಕೆಲವೊಂದು ವಿಷಯ ಡೀಪ್ ಬರ್ಲಕ್ಕೂ ಆಗಲ್ಲ ಅವ್ರಿಗೆ, ಜಗ ಕಡಿಮೆ ಇರ್ತದ. ನಮ್ಮ ಮಾತುಗಳು ಭಾಳ ಇರ್ತವ. ಅದರ ಸಲುವಾಗಿ ಆದಷ್ಟು ಮಟ್ಟಿಗೆ ನಮ್ಮ ವಿಷಯದಾಗ ವರದಿ ಸ್ಟ್ಯಾಂಡರ್ಡ್ ಇರ್ತದೆ ಹೇಳ್ರಿ. ಸರ್ಕಾರ ಮುಖ್ಯಮಂತ್ರಿ ಮುಟ್ಟಪ್ಪಲೆ ಹೇಳಿ, ನೀವು ಈ ನಮ್ಮಲ್ಲಿ ಲೋಕಲ್ ಲೀಡರ್ ಹಾಕ್ರಿ ಲಾಸ್ಟ್ ಅಲ್ಲ. ನಾವು ಅಂದ್ಬಿಟ್ಟು ಏನು ಮಾತು, ನಾವು ಅದು ಏನು ಅವೈಲೇಬಲ್ ಮಾತಾಡ್ಬಾರ್ದು. ನಾವು ಸ್ಟ್ಯಾಂಡರ್ಡ್ ಇದ್ದೇವೆ, ಅವ್ರು ಸ್ಟ್ಯಾಂಡರ್ಡ್ ಇದೆ. ಆದ್ರೂ ನಾವು ಸ್ಟ್ಯಾಂಡರ್ಡ್ ಇತ್ತು ಹಳ್ಳಿಗೆ ಹೋಗಿದ್ದೆವು. ನಮ್ಮ ಭಾಷೆ ಒಂದು ತಪ್ಪೇವ, ಅದ್ರ ನೀವು ಸೂಪರ್ ಏನು ಮಾತಾಡಿ ನಮ್ಮ ಓಟ್ ಹಾಕೊಂಡಿರ್ತೀರಿ. ನೀವು ಸೂಪರ್ ಏನು ಮಾತಾಡಿ ನಿಮ್ಮ ಕಿಸಾರ್ ರೊಕ್ಕ ಇದು ಕೊಟ್ಟು ನಮ್ಗೆ ಓಟ್ ತೊಗೊಂಡಿರ್ತೀರಿ. ನೀವು ಅದು ಬಿಟ್ಕೊಳ್ಳಿ, ನ್ಯಾಯವಾದಿ ಓಟ್ ತೊಗೊಳ್ರಿ, ನ್ಯಾಯವಾದಿ ಕೆಲಸ ಮಾಡಿರಿ. ಆಮೇಲೆ ನಿಮ್ಗೆ ಸರ್ಕಾರ ಯಾಕೆ ನಮ್ಮ ದೇವಸ್ಥಾನ ನಿಮ್ಮ ಮರ್ಯಾದೆ ಕೊಡ್ತದೆ. ದೇವರು ದೇವು ಮನುಷ್ಯರಲ್ಲ, ದೇವ್ ಅದೇವರು ಅಂತ ಆಗ ಲಾಸ್ಟ್ ಇದ್ದಾರೆ. ನೀವು ನಿಮ್ಮಲ್ಲಿ ಏನೇನು ಈ ಗೌಡ ನೀವು ರಿಸರ್ವ್ ಮಾಡಕ್ಕೆ ಯಾಕೆ ಕಲಿಸಿದ್ರಪ್ಪ? ಏನಾದ್ರು ನಾನು ಇನ್ನು ಯಾವಾಗ ಆಡರಿ? ಈಗ ಆದಷ್ಟು ಮಟ್ಟಿಗೆ ತಮ್ಮ ಎರಡು ಮಾತಾಡ್ಲತ್ತೀನಿ. ಈ ವಿಷಯದ ಏನು ಬರಿಬೇಕು ಏನು ಬರಿಬಾರ್ದು ನೋಡ್ಕೊಂಡು ಸ್ಫೂರ್ತಿ ಮಾಡಿ ನೀವು ಬರ್ ನಮ್ಮ ಸದಸ್ಯ ಸಹಾಯ ಮಾಡ್ತಾ ಇರಿ. ಇವತ್ತು ಒಂದೇ ದಿವಸ ಅಲ್ಲ, ಯಾವಾಗ ಭೀ ನಮ್ದು ಹಾಲತ್ತಿ ಪೊಸಿಷನ್ ಅದನ್ನು